ಕೆಜೆಫ್ ತಾಲೂಕಿನ ಘಟ್ಟಕಾಮದೇನಳ್ಳಿಯಲ್ಲಿ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ನೀರಿನ ಟ್ಯಾಂಕ್ ಹಾಗೂ ಪೈಪ್ಗಳನ್ನು ಯಾರೋ ಕಿಡಿಗೇಡಿಗಳು ನಾಶಪಡಿಸಿರುವುದಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷರಾದ ಸಂದೇಶ್ರವರ ನೇತೃತ್ವದಲ್ಲಿ ಕೆಜೆಫ್ ತಾಲೂಕಿನ ಬೇತಮಂಗಳದಲ್ಲಿ ಸರ್ಕಾರಿ ಜಮೀನು ಸರ್ವೆ ನಂಬರ್ 192ರಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಸೂರ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಕೂಡಲೇ ತೆರವುಗೊಳಿಸಬೇಕೆಂದು ತಹಸೀಲ್ದಾರ್ರವರಿಗೆ ಮನವಿ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಪಾಲ್ಗೊಂಡಿದ್ದರು. ರಮೇಶ್ ಅಂತ ಟೈಲರ್ ಬೆಟ್ಕಂದಳ್ಳಿ ಗ್ರಾಮಸ್ಥರು ಬೆಟ್ಕಂದಳ್ಳಿ ಗ್ರಾಮ ಪಂಚಾಯತಿಯಿಂದ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಈ ಹಸುಗಳು ಈ ಮೇಕೆ ಅದು ಇದು ನೀರು ಕುಡಿಯೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಇನ್ನೂ 2 ದಿನ ಆಗಿಲ್ಲ ಕಟ್ಟಿ, ಅದನ್ನು ಪೈಪ್ನೆಲ್ಲ ಹೊಡೆದಾಕಿದ್ದಾರೆ. ಅದು ಯಾರಂತ ಗೊತ್ತಿಲ್ಲ. ಈ ಥರ ಮಾಡ್ತಾಯಿದ್ರೆ ತಿರುಗಿ ಹೋಗಿ ಅವ್ರ ಹತ್ರ ಅಭಿವೃದ್ಧಿ ಕೇಳಬೇಕಂದ್ರೆ ನಮ್ಗೆ ಯಾವ ಥರ ಮಾಡ್ತಾರೆ ಹೇಳಪ್ಪ ಮಾಡೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವೇನು ಥರ ಕೇಳೋದು, ಯಾರ ಮೇಲೆ ಅಪವಾದ ಹಾಕೋಣ? ನಮಸ್ಕಾರ, ನಾನು ಊರಿನ ಉಪಾಧ್ಯಕ್ಷ. ಸರ್ಕಾರದಿಂದ ಬಂದಿರೋ ಅನುದಾನದಿಂದ ತರಿಸಿರೋ ನೀರಿನ ತೊಟ್ಟು ನಾವು ಮಾಡಿ 2 ದಿವಸ ಆಗಿದೆ. 2 ದಿವಸಕ್ಕೆ ಯಾರೋ ಕೆಲವರು ದುಷ್ಕರ್ಮಿಗಳು ಇದನ್ನು ಧ್ವಂಸ ಮಾಡಿ ನೀರು ಬರ್ದಿರ ತಡೆ ಮಾಡಿದ್ದಾರೆ. ಇದೇ ಥರ ಮಾಡ್ತಾಯಿದ್ರೆ ನಾವು ಗ್ರಾಮಕ್ಕೆ ಏನಂತ ಅಭಿವೃದ್ಧಿ ಮಾಡೋದು? ಮುಂದೆ ಮುಂದೆ ಮಾಡಬೇಕಾದ್ರೆ ಇದೇ ಥರ ಎಲ್ಲ ಕೆಲಸಗಳಲ್ಲೂ ತೊಂದರೆ ಮಾಡಿದ್ರೆ ನಾವು ಹೆಂಗೆ ಅಭಿವೃದ್ಧಿ ಮಾಡೋದು ಸರ್? ಮೇಲೆ ಏನು ನೀವು ಕ್ರಮ ತಗೊಳ್ತೀರೋ ಕ್ರಮ ತಗೊಳ್ಳಿ. ಕಾನೂನು ಜಾರಾ ಚಿಕನ್ ಸ್ಟಾಲ್ ಹೋಲ್ಸೇಲ್ ಅಂಡ್ ಕ್ವಾಲಿಟಿ ಆಫ್ ಸುಗುನಾ ಚಿಕನ್ ಅಟ್ ದಿ ಬೆಸ್ಟ್ ಪ್ರೈಸ್. ದೇ ಅಂಡರ್ಟೇಕ್ ಕ್ಯಾಟರಿಂಗ್ ಆರ್ಡರ್ಸ್ ಆಲ್ಸೋ ಫಾರ್ ಆಲ್ ಕೈಂಡ್ ಆಫ್ ಫಂಕ್ಷನ್ಸ್ ವಿತ್ ದ ಹೋಲ್ಸೇಲ್ ರೇಟ್. ಸೋ ಪ್ಲೀಸ್ ವಿಸಿಟ್ ಒನ್ಸ್ ಅಟ್ ಮಿನಿ ಇಬ್ರಾಹಿಂ ರೋಡ್ ಅಂಡ್ ಸ್ವರ್ಣ ನಗರ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ 9880669407.